ಇವತ್ತು ಬೆಳಗ್ಗೆ ಸೈಟ್ ಇಂದ ಆಮೇಲೆ ಮಾತಾಡೋದು ಸುಮ್ಮನೆ ಇರು. ಸೈಟ್ ಎಲ್ಲ ಆಮೇಲೆ, ಸೈಟ್ ಭೂಮಿ ಆಸ್ತಿ ಎಲ್ಲ ನೆಕ್ಸ್ಟ್ ಪಾಯಿಂಟ್. ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ಅವರು ನಿಮ್ ಎಂಪಿ ಬಾಬಾ, ಆ ಮುಸಲ್ಮಾನರ ಸ್ನೇಹಿತರು ಇಲ್ಲಾಂದ್ರೆ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ರಾಮನಗರದಲ್ಲಿ ಮುಸಲ್ಮಾನ ಸ್ನೇಹಿತರು ಇಲ್ಲಾಂದ್ರೆ ಅಲ್ಲಿ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ನಿಮ್ ತಂದೆ ಎಂಎಲ್ಎ ಕಾಯ್ತಿರ್ಲಿಲ್ಲ, ಎಂಪಿ ಕಾಯ್ತಿರ್ಲಿಲ್ಲ. ಇವತ್ತು ಆ ಮುಸಲ್ಮಾನರು ಹೇಳಿದ್ದಾರೆ, ನನಗೆ ನೀವು ಓಟ್ ಹಾಕ್ಲಿಲ್ಲ, ಓಟ್ ಹಾಕ್ಲಿಲ್ಲ ಕಾಂಗ್ರೆಸ್, ಈ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದ್ರಿ, ಇನ್ ಮುಂದೆ ನಿಮ್ದು ಏನ್ ಗತಿ ಆಗ್ತದೆ ನೋಡಿ. ಅವ್ರಿಗೆ ಧಮಕಿ ಹಾಕಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನಿಮ್ ತಂದೆ ಏನ್ ಹೇಳಿದ್ರು ಗೊತ್ತಾ? ಮುಂದಿನ ಜನದಲ್ಲಿ ಹುಟ್ಟಿದ್ರೆ ನಾನು ಒಬ್ಬ ಮುಸಲ್ಮಾನದಾಗ ಹುಟ್ಟಿನಿ ಅಂತ ಹೇಳಿದ್ರು. ನೀವು ನೆನಪಿಟ್ಕೊಂಡಿರ್ಲಿ ಅದು. ಯಾವಾಗ್ಲೂ ಪಕ್ಕದಲ್ಲಿ ಒಂದು ಮೀಟಿಂಗ್ ಅಲ್ಲಿ ಒಬ್ಬ ಮುಸಲ್ಮಾನ ಪಕ್ಕದಲ್ಲಿ ಇಟ್ಕೊಂಡು ಸಭೆ ಮಾಡ್ತಾ ಇದ್ರು. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಎಲ್ಲ ಧರ್ಮ ಎಲ್ಲ ಜಾತಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಧರ್ಮ ಯಾವ್ದಾದರೂ, ಧರ್ಮ ಯಾವ್ದಾದರೂ ತಪ್ಪು ಒಂದೇ, ನಾಮ ನೋದಾದರೂ ದೈವ ಒಂದೇ, ಪೂಜೆ ಯಾವ್ದಾದರೂ ಭಕ್ತಿ ಒಂದೇ, ಕರ್ಮ ಅಲವಾದರೂ ನಿಷ್ಠೆ ಒಂದೇ, ದೇವನಪ್ಪ ನಾಮ ಹಲವು, ಇದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರೋರು. ಯಾವುದೇ ಜಾತಿ ಯಾವುದೇ ಧರ್ಮ ಆಗಿರ್ಲಿ, ನಾವೆಲ್ಲ ಮಾನವರು. ಈಗ ಕುವೆಂಪು ಅವರು ಆಡಿದಂತಹ ಗೀತೆಯನ್ನ ಇವತ್ತು ಆಡಿಸ್ತೋ, ಏತು ಕಾಡಿಸ್ತೋ, ಎಸ್ ಎನ್ ಕೃಷ್ಣ ನಿಮ್ಮ ಭೂಮಿಯ ಮಗ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಕ್ಯಾಬಿನೆಟ್ ಅಲ್ಲಿ ನಾನು, ನಮ್ಮ ಎಚ್ ಕೆ ಪಾಟೀಲ್ರು, ನಮ್ಮ ಸ್ನೇಹಿತರಾದಂತಹ ನಮ್ಮ ಜಯಚಂದ್ರ ಅವರು, ನಾವೆಲ್ಲ ಕ್ಯಾಬಿನೆಟ್ ಅಲ್ಲಿ ಇದ್ದೋ. ಆಗ ಅದನ್ನ ಘೋಷಣೆ ಮಾಡಿದ್ರು, ನಾವು ಕುವೆಂಪು ಅವರ ಹಾಡನ್ನ ಪ್ರಾರಂಭ ಮಾಡಬೇಕು, ಈ ರಾಜ್ಯದ ಗೀತೆಯಾಗಿ ಮಾಡಬೇಕು ಅಂತೇಳಿ ಮಾಡಿದ್ರು. ಏನಿದೆ ಅದರಲ್ಲಿ, ಏನಿದೆ ಆ ಗೀತೆಯಲ್ಲಿ? ಎಲ್ಲ ಧರ್ಮ ಶಾಂತಿಯ ತೋಟ, ಎಲ್ಲ ಜನಾಂಗದ ಶಾಂತಿಯ ತೋಟ, ಇದು ಈ ಭಾರತ. ಈ ಭಾರತದಲ್ಲಿ ನೀವು ಯಾರನ್ನು ಕೂಡ ಈಗ ಹೋಗಿ ನೀನು ಬಿಜೆಪಿ ಸೇರ್ಕೊಂಡು ಮಂತ್ರಿ ಆಗಿದ್ದೀನಿ ಅಂದ ತಕ್ಷಣ ಈ ಸಂವಿಧಾನದಲ್ಲಿ ಯಾರನ್ನು ಕೂಡ ಓಡಿಸಕ್ಕಾಗುವುದಿಲ್ಲ. ಅವ್ರಿಗೆಲ್ಲರೂ ಕೂಡ ಅಣ್ಣ ತಮ್ಮನಂತೆ, ನಾವು ಸೋದರಂತೆ ನಾವು ಬಾಳಾಟವನ್ನು ಮಾಡಬೇಕು. ನಿನ್ನ ಧಮಕಿಗೆ ಈ ಕಾಂಗ್ರೆಸ್ ಸರ್ಕಾರ ಬೆದರುದಿಲ್ಲ, ಯಾವ ಮುಸಲ್ಮಾನ್ ಸ್ನೇಹಿತ ಕೂಡ ಎದುರುದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ನಾನು ಕುಮಾರಸ್ವಾಮಿಯವರಿಗೆ, ಜ್ಞಾನ ಬರಲಿ, ಪರಿಜ್ಞಾನ ಬರಲಿ, ಅವರ ತಂದೆಯವ್ರನ್ನ, ಏ ಹಿರೋ ಪೆಂಡ್ರೈವ್ ಬಗ್ಗೆ ಆಮೇಲೆ ಮಾತಾಡ, ಇವರು ಬರೀ ಪೆಂಡ್ರೈವ್ ಇಟ್ಕೊಂಡು ಹಿರೋ ಸ್ವಲ್ಪ ಸುಮ್ಮನೆ ಸ್ವಲ್ಪ ಸುಮ್ಮನೆ ಇಷ್ಟ ಮಾಡ್ಬಿಡ. ಇಷ್ಟು ಹೇಳಿ ನಾನು ಕೆಲವು ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಆಯ್ತು, ಇವನ್ ಯಾರ ಪೆಂಡ್ರೈವ್ ವಿಚಾರ ಮಾತಾಡ್ತಾ ಇದ್ದೀನಿ ಕುಮಾರಣ್ಣ, ನಾನು ನಿಮ್ಗೆ ಹೇಳೋದು ಇಷ್ಟೇ, ಪೆಂಡ್ರೈವ್ ಇದೆ ಮಾತಾಡೋಣ, ಒಂದೇ ನಿಮಿಷ ಸುಮ್ಮನೆ ಇರ್ಬೇಕು ನೀನು, ಪೆಂಡ್ರೈವ್ ಇದೆ ಮಾತಾಡೋಣ. ಪೆಂಡ್ರೈವ್ ವಿಚಾರ ನಾವ್ ಯಾರು ಬಂದಿದ್ರಾ? ಇಲ್ಲ. ನೀನುಂಟು ನಿನ್ನ ಅಣ್ಣ ತಂದಿರು ಉಂಟು, ನೀನುಂಟು ನಿನ್ ಕುಟುಂಬ ಉಂಟು. ನೀನೇನ್ ಹೇಳಿದೆ? ಒಬ್ಬ ಮಹಾನಾಯಕ ಉಪಮುಖ್ಯಮಂತ್ರಿ ಅಂತ ಹೇಳಿದೆ. ಸ್ಟಿಕರ್ ಆಗ್ಬೇಕಾಯ್ತು, ಸ್ಟಿಕರ್ ಆಗ್ಬೇಕಾಯ್ತು, ಯಾರು ಬೇಡ ಅಂದ್ರು. ತನಿಖೆ ನಡೀತಾ ಇತ್ತು ನನ್ನ ಮೇಲೆ ಆಯ್ತು. ನೀನ್ ನನ್ನ ಬಗ್ಗೆ ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೆ, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ, ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರೆ, ಗೊತ್ತಿದೆ ನಿದ್ರೆ ಬರೋದಿಲ್ಲ ಅಂತ. ಇದು ಇವತ್ತೊಂದಲ್ಲ, 85 ಇದು ನಡೀತಾ ಇದೆ, ಹಿಂದೂ ಹಿಂದೂ ಕುಟುಂಬ ಎಲ್ಲ ನಡೀತಾ ಇದೆ. ಒಂದ್ ತಿಳ್ಕೋ, ಇದೇ ಚಲರಾಯ ಸ್ವಾಮಿ ಇಲ್ಲೇ ಸ್ಟೇಜ್ ಮೇಲೆ ಕೂತವ್ರೆ, ನೀನ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಈ ಡಿ ಕೆ ಶಿವಕುಮಾರ್ ಅಪ್ಪ ಅಮ್ಮ ಮುಟ್ಟಲಿಲ್ಲ ಅಂತ ಹೇಳಿದಾಗ ಆವತ್ತೇ ನಿನಗೆ ಎದರಲಿಲ್ಲ. ಬಂದೋ ಸಾತ್ತೂರಲ್ಲಿ ಬಂದೋ ಕ್ಷಾಪ್ನಲ್ಲಿ ಕೇಳ್ಕೊಂಡು ಹೋಗಿದ್ದೆ, ಅದನ್ನ ನೆನಪಿಟ್ಕೋಬೇಕು ನೀನು. ಆವತ್ತೇ ನಾನು ಎದರಲಿಲ್ಲ. ಇವತ್ತು ಈ ಕೆಂಪೆ ದೊಡ್ಡಾರಳ್ಳಿ ಕೆಂಪೇಗೌಡನ ಮಗ ಡಿ ಕೆ ಶಿವಕುಮಾರ್ ಎದರೋ ಮಗ ಅಲ್ಲ. ಒಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇನೆ, ಪಕ್ಷದ ವಿಚಾರಕ್ಕೆ ತಲೆ ಬಾಗಿದ್ದೇನೆ. ಇವತ್ತು ರಾಜಣ್ಣ ಅವ್ರು ಹೇಳಿದ್ರು, ಏನ್ ಹೇಳಿದ್ರು ಯಡಿಯೂರಪ್ಪನವರು ಅಂತ, ಏನ್ ಹೇಳಿದ್ರು ಅಂತ ನೀನ್ ಹೇಳ್ಬೇಕು. ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸ್ತೇ?
ನೀನ್ ಕಳಿಸ್ತೋ ಇಲ್ಲೋ ನನಗೆ ಸತ್ಯ ಮಾಡೋದು ಹೇಳ್ತಾಗೆಲ್ಲ ನನ್ನ ಅಜ್ಜನ ಶಕ್ತಿ ನಿನ್ಗೆ ಬೇಡ, ನನ್ನ ಅಜ್ಜನ ಶಕ್ತಿ ಏನದೆ ಅಂತ ನಿನಗೇನ್ ಗೊತ್ತು, ನನಗೆ ಗೊತ್ತು. ಆ ಸುದ್ದಿ ಬೇಡ. ನೀವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣದ ಮಾಡಿದ್ಮೇಲೆ ಏನಾಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಕ್ಕೊಂಡು ಚರ್ಚೆ ಮಾಡ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ನೀನ್ ಅವನ್ ಸುದ್ದಿ ಹೋದ್ರೆ ಹೆಚ್ಚು ಕಮ್ಮಿ ಆಯ್ತದೆ. ಹುಷಾರಾಗಿರೋ ಹೋಗ್ಬೇಡ, ನೀನು ಹೋಗ್ಬೇಡ. ಅದೆಲ್ಲ ನೀನು ಕಳ್ದಾಗ್ತೀನಿ. ನೀನ್ ಮಾತಾಡಕ್ ಇಲ್ಲಿ ಬಂದಿಲ್ಲ, ಇಲ್ಲಿ ನಾನು ಮಾತಾಡಕ್ ಜನ ಕೂತಿರೋದು. ಓದ್ಕೊಂಡಿರೋ ನಿನ್ ಮಾತು ನೆನಪೇಡ, ಇಲ್ಲಿ ನಿನ್ ಮಾತು ನೆನಪೇಡ. ಮಾತು ನೋಡಿ, ಕಾರ್ಯಕರ್ತಕ್ಕೆ ಎಷ್ಟು ಆಕ್ರೋಶ ಇದೆ ನೋಡಿ. ಸುಮ್ಮನೆ ಇರಬೇಕು. ಆಯ್ತು. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಹಂಗೆ ಮಾತು. ನಾನು ಆಣೆ ಪ್ರಮಾಣದ ಬಗ್ಗೆ ಬೇರೆ ಮಾತಾಡದಲ್ಲ, ನಾನು ಮಾತಾಡ್ತೀನಿ. ಈಗ ಮದ್ದೂರು ಮಹಾಜನತೆ, ಮಂಡ್ಯ ಮಹಾಜನತೆಗೆ ನೀವು 5 ಸೀಟನ್ನ ನಮಗೆ ಕೊಟ್ಟಿದ್ದೀರಿ. 6ನೇ ಸೀಟು ನಾವು ಬೆಂಬಲ ಕೊಟ್ಟಂತ ದರ್ಶನ್ ಪುಟ್ಟಣ್ಣ ಇರೋನ್ ಆಯ್ಕೆ ಮಾಡಿದ್ದೀರಿ. ಒಂದು ಇತಿಹಾಸ ಸೃಷ್ಟಿ ಮಾಡಿದ್ವಿ. 1 ಸೀಟಲ್ಲಿ ಸೋತಿದ್ವಿ. ಹಿಂದೆ ಶಿವರಾಯ ಸ್ವಾಮಿ ಅವರೆಲ್ಲ ಬಹಳ ಅಂದರದಿಂದ ಸೋತಿದ್ರು. ಆದ್ರೆ 5ನೇ ವರ್ಷದಲ್ಲಿ ಜನ ಅವ್ರನ್ನ ವಾಪಸ್ಸು ಅಸೆಂಬ್ಲಿ ಕರ್ಕೊಂಡು ಬಂದು ಗೆಲ್ಸಿ ಮಂತ್ರಿಗಳನ್ನು ಮಾಡಿದ್ದಾರೆ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲೂ ಓಟ್ ಕೊಟ್ಟಿರ್ಬೋದು. ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ. ನಿಮ್ಮ ಕಾರ್ಯಕರ್ತರಿಗೆ ಮತದಾರರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏನು ಮುಂದಕ್ಕೆ ಈ ಏನು ಮೋದಿ ವಿಚಾರದಲ್ಲಿ ಜನ ತೀರ್ಮಾನ ಮಾಡಿದ್ರು ಅಸೆಂಬ್ಲಿಗಿಲ್ಲ. ಏನು ಮಾತಾಡಿದ್ದಾರೆ ಕುಮಾರಣ್ಣ, ನೀನು ಮಾತಾಡ್ತೀಯಲ್ಲ ಹಿಂದೆ ಏನೇನು ಮಾತಾಡಿದ್ದೆ ಮೈಸೂರಿನಲ್ಲೋ ಮಂಡ್ಯದಲ್ಲಿ ಅದನ್ನು ನೋಡುವಂತೆ ತೋರಿಸ್ತೀನಿ. ಮಂಡ್ಯ ಮೈಸೂರಿನಲ್ಲಿ ಏನೇನು ಬರ್ತದೆ ನಮ್ಮ ಸಭೆ, ಅಲ್ಲಿ ನಿನ್ನ ಮಾತು ನಿನ್ನ ಗುಣಗಾನ, ಬಿಜೆಪಿ ಗುಣಗಾನ, ನಿಮ್ದು ಒಂದು ವಾತ್ಸಮರ ಅದೆಲ್ಲ ಅಲ್ಲಿ ನಾನು ತೋರಿಸ್ತೀನಿ, ಅದನ್ನ ತೋರಿಸ್ತೀನಿ. ಆದ್ರೆ ಏನಾಯ್ತು, ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ 136 ಸೀಟ್ ಬಂದು ಈ ಬಡವರ ಕಲ್ಯಾಣಕ್ಕೋಸ್ಕರ ಅಧಿಕಾರ ನಡೆಸ್ತಾ ಇದ್ದೀವಿ. ನಿನ್ನ ಅಧ್ಯಕ್ಷತೆಯಲ್ಲಿ ಎಷ್ಟು ಬಂತು, 19 ಸೀಟ್ ಬಂತು. ಈಗ 2 ಸೀಟ್ ತಗೋಬಿಟ್ಟು ಬಿಜೆಪಿಯವರಿಗೆ ಬ್ಲಾಕ್ ಮೇಲ್ ಮಾಡಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಪಾಪ ಮಂತ್ರಿ ಆಗಿದ್ದೆ, ಆಗ ಏನ್ ತೊಂದರೆ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.